ಮಡಿಕೇರಿ ತಾಲೂಕಿನ ನಾಪೋಕ್ಲುವಿನಲ್ಲಿ ಕಾವೇರಿ ನದಿಯ ನೀರು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೋ ಇದರಿಂದ ನಾಪೋಕ್ಲು ಮೂರ್ನಾಡು ರಸ್ತೆಯೇ ಈಗ ಮೇಲ್ ನೀರು ಹರಿತಾ ಇದೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿದೆ. ಮತ್ತೊಂದೆಡೆ ನಾಪೋಕ್ಲು ಮೂರ್ನಾಡು ರಸ್ತೆಯ ಮೇಲೆಯೇ ಪ್ರವಾಹದ ರೀತಿಯ ಕಾವೇರಿ ನೀರು ಹರಿತಾ ಇದ್ದು ವಾಹನ ಸವಾರು ಪರದಾಡ್ತಾ ಇದ್ದಾರೆ. ಸೊ ಈಗ ಮುಂಜಾಗ್ರತಾ ಕ್ರಮವಾಗಿ ನಾಪೋಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಸ್ಥಳೀಯ ಸ್ವಯಂ ಸೇವಕರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಸೊ ಮಡಿಕೇರಿ ತಾಲೂಕಿನ ನಾಪೋಕ್ಲುವಿನಲ್ಲಿ ಕಾವೇರಿ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ನಾಪೋಕ್ಲು ಮತ್ತು ಮೂರ್ನಾಡು ರಸ್ತೆಯ ಮೇಲೇ ಈಗ ಪ್ರವಾಹದ ರೀತಿಯಲ್ಲಿ ನೀರು ಹರಿತಾ ಇದೆ. ವಾಹನ ಸವಾರರಲ್ಲಿ ಪರದಾಡುವಂಥ ಪರಿಸ್ಥಿತಿ ಇದೆ. ಮುಂಜಾಗ್ರತಾ ಕ್ರಮವಾಗಿ ಈಗ ನಾಪೋಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತು ಸ್ಥಳೀಯವಾಗಿ ಸ್ವಯಂ ಸೇವಕರು ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ರಸ್ತೆಯನ್ನು ಬಂದ್ ಮಾಡಿದರೆ ಕಾರಣ ಇನ್ನೂ ಹೆಚ್ಚಿನ ರೀತಿಯಾದಂತಹ ಅನಾಹುತಗಳು ಆಗೋದು ಬೇಡ ಅಂತ ಹೇಳಿ, ಈ ಥರ ನಿಮ್ಮ ನಿಮ್ಮ ಊರುಗಳಲ್ಲಿ ಏನಾದರೂ ಸೇತುವೆಗಳಿದ್ದರೆ ಅಲ್ಲಿ ನೀವೇ ಹೋಗಿ ನಿಂತ್ಕೊಂಡು ಎಚ್ಚರಿಕೆಯನ್ನು ವಹಿಸ್ಕೊಂಡು ಯಾರನ್ನೂ ಅಲ್ಲಿ ಬಿಡೋಕ್ಕೆ ಹೋಗಬೇಡಿ. ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬಹುದು. ವಾಹನಗಳನ್ನು ಕೂಡ ಬಿಡಬೇಡಿ. ಜನ ಹೋಗಿ ಸೆಲ್ಫಿ ತೊಗೊಳಕ್ಕೆ ಹೋಗ್ತಾರೆ, ರೀಲ್ಸ್ ಮಾಡೋಕ್ಕೆ ಹೋಗ್ತಾರೆ, ಇಂಥವುಗಳಿಗೆಲ್ಲ ಅವಕಾಶ ಮಾಡೋಕ್ಕೆ ಕೊಡಬೇಡಿ. ಸೊ ಈ ಥರ ಸ್ವಯಂ ಸೇವಕರು ಪೊಲೀಸರು ಎಲ್ಲ ಕಡೆ ನೋಡೋಕ್ಕಾಗೋದಿಲ್ಲ. ಸ್ವಯಂ ಸೇವಕರು ಹೋಗಿ ಬಂದ್ ಮಾಡಿ, ಸೇವ್ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದು ಆಗುತ್ತೆ. ಮಳೆ ಹರಬಟ ಹೆಚ್ಚಾಗ್ತಾ ಇದೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಮಡಿಕೇರಿ ತಾಲೂಕಿನ ನಾಪೋಕ್ಲು ಮತ್ತು ಮೂರ್ನಾಡಿಗೆ ಹೋಗುವಂತ ರಸ್ತೆ ಇದು. ರಸ್ತೆ ಮಾರ್ಗ ಸಂಪೂರ್ಣವಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಸಂಪೂರ್ಣವಾಗಿ ಜಲಾವೃತ ಕೂಡ ಗೊಂಡಿರ್ತಕ್ಕಂಥ, ನೀವೆಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು, ಸಂಪೂರ್ಣವಾಗಿ ಜಲ ಪ್ರಳಯವೇ ಸೃಷ್ಟಿಯಾದಂತ ಅನುಭವ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅಷ್ಟು ಆ ಪ್ರಮಾಣದಲ್ಲಿ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಸೊ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ನೀರು ಹರಿತಕ್ಕಂಥ ಪರಿಣಾಮದಿಂದ ಇದೀಗ ಮನೆ ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಜನರು ಕೂಡ ಆತಂಕದಲ್ಲಿ ದಿನವನ್ನ ದುಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಆ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಕಾಫಿ ತೋಟ ಏನ್ ನೋಡ್ತಾ ಇದ್ರೆ, ಕಾಫಿ ತೋಟಕ್ಕೆಲ್ಲ ನೀರು ನುಗ್ಗಿರ್ತಕ್ಕಂಥದ್ದು, ಮನೆ ಕೂಡ ನೀರಿನ ಪ್ರವಾಹಕ್ಕೆ ಮುಳುಗಡೆ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಯಾಕಂದ್ರೆ ಮೂರ್ನಾಡಿಗೆ ಹೋಗುವಂತಹ ರಸ್ತೆ ಮಾರ್ಗಕ್ಕೆ ಪೊಲೀಸರು ಕೂಡ ನಿಯೋಜನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸರು ಇಲ್ಲಿ ಬರುವಂತಹ ಯಾವುದೇ ವಾಹನಗಳನ್ನ ಮುಂದೆ ಹೋದ್ರೆ ತುಂಬಾ ಅಪಾಯಕಾರಿ ಇದೆ, ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಹೋಗಬೇಡಿ ಅನ್ನೋದು ಕೂಡ ಪೊಲೀಸರು ಹೇಳ್ತಾ ಇದಾರೆ. ಹಾಗಾಗಿ ಬರುವಂತ ಯಾವುದೇ ವಾಹನಗಳನ್ನ ತಡೆದು ವಾಪಸ್ ಕಳಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದಾರೆ. ನೀವು ಇಲ್ಲಿ ಈ ಭಾಗದಲ್ಲಿ ನೋಡಿದ್ರು ಕೂಡ ಸಂಪೂರ್ಣವಾಗಿ ಯಾವುದೋ ಒಂದು ಸಮುದ್ರ ರೀತಿ ಎಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಆ ಪ್ರಮಾಣದಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಿದ್ದಾಳೆ. ನೀವು ಇಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ. ಅಲ್ಲದೆ ಈ ರಸ್ತೆಯಿಂದ ಸಂಪೂರ್ಣವಾಗಿ ಒಂದು ಅರ್ಧದಿಂದ ಒಂದು ಅಡಿಯಷ್ಟು ನೀರು ಕೂಡ ಹೋಗ್ತಾ ಇದೆ. ಹಾಗಾಗಿ ಜನಜೀವನ ಸಂಪೂರ್ಣವಾಗಿ ಈ ಭಾಗದಲ್ಲಿ ಅಸ್ತವ್ಯಸ್ತಗೊಂಡಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೊಂದು ರೀತಿಯ ಸಮಸ್ಯೆ ಎದುರಾಗುವಂತಹ ಸಮಸ್ಯೆ ಕೂಡ ಬಿಗಡಾಯಿಸುತ್ತೆ. ಸ್ಥಳೀಯರೊಬ್ಬರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸೊ ಇದೇ ರೀತಿ ಮಳೆ ಮುಂದುವರೆದ್ರೆ ಯಾವ ರೀತಿ ಎಲ್ಲ ಸಮಸ್ಯೆ ಎದುರಿಸ್ತಾರೆ ಅಂತ. ಸರ್, ಈಗ ಇದೇ ರೀತಿ ಮಳೆ ಆಗ್ತಾ ಇದ್ರೆ, ಸೊ 2018-19 ಇದ್ರಕ್ಕಿಂತ ಲೈಟ್ ಕಂಬಕ್ಕಿಂತ ಎತ್ತರದಲ್ಲಿ ನೀರಿತ್ತು, ಸಾಕಷ್ಟು ಮುಳುಗಡೆ ಕೂಡ ಆಗಿತ್ತು ಈ ಪ್ರದೇಶ. ಈಗ ಏನಿಸ್ತಾ ಇದೆ? ಇವಾಗ ನಮಗೆ ಒಂದು 3-4 ದಿವಸದಿಂದ ಮಳೆ ಸುರಿಯೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಇವಾಗ ಒಂದು 2-3 ದಿವಸದಿಂದ ನಮಗೆ ಮೂರ್ನಾಡು ಮತ್ತು ಕವಡಕ್ಕೇರಿ ಒದ್ದೂರು ಹೋಗುವಂಥ ಮುಖ್ಯ ರಸ್ತೆ ನಮಗೆ ಫುಲ್ ಬ್ಲಾಕ್ ಆಗಿದೆ ನೀರಿಂದ. ಆದ್ದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ನಾವಿವಾಗ ನಮ್ಮ ಸೋಷಿಯಲ್ ವರ್ಕ್ ಆಗಿ ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ನಮ್ಮ ಠಾಣೆ ಅಧಿಕಾರಿಯವರು ನಮಗೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ, ಏನು ಬೇಕಾದರೂ ಮಾಡಿ, ಜನರಿಗೆ ಏನು ತೊಂದರೆ ಆದರೆ ನೀ ಎಲ್ಲ ಇದು ಮಾಡಿ ಅಂತ. ಇದೇ ಥರ ಮಳೆ ಸುರಿತಾ ಇದ್ದರೆ ಇನ್ನು 2 ದಿವಸ ಸುರಿದ್ರೆ ಒಂದು 10 ಮೇಲೆ ನೀರು ಬರ್ಬೋದು. 2018-19 ತುಂಬ ತೊಂದರೆ ಆಗಿತ್ತು ನಮಗೆ. ಅದೇ ಥರ ನೀರು ಪ್ರವಾಹ ಬರ್ಬೋದು ಅಂತ ನಮಗೊಂದು ಸಂಶಯ, ಯಾಕಂದರೆ ನೀರು ಮಳೆ ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರು ಬಂದು ನಮಗೆ ಏನು ಬೇಕು, ನೇರು ಏನು ಬೇಕು ಅಂತ ನೋಡಿಕೊಂಡು ಮಾಡಿಕೊಡಬೇಕು ಅಂತ ನಾವು ವಿನಂತಿಸ್ತಾ ಇದ್ದೀವಿ. ಎಷ್ಟು ಗ್ರಾಮಗಳ